ಫೆಬ್ರವರಿ ಇಪ್ಪತ್ತೊಂದು ಅಂದರೆ ನಾಳೆ ಶಿವರಾತ್ರಿ ದಿನ ಮಹಾಶಿವರಾತ್ರಿ ಶಿವರಾತ್ರಿಯ ದಿನ ಶಿವನಿಗೆ ಪೂಜೆಯನ್ನು ಮಾಡಬೇಕು ಈಶ್ವರನಿಗೆ ಸಕಲ ಕಷ್ಟ ನಿವಾರಣೆಗಾಗಿ ಸಕಲ ಸಮೃದ್ಧಿಗಾಗಿ ಪ್ರಾರ್ಥಿಸಿ ಪೂಜಿಸುವಂತಹ ದಿನ ಈ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರ ಬಟ್ಟೆಯನ್ನು ಧರಿಸಿ ಮೊದಲು ಶಿವನಿಗೆ ಪೂಜೆ ಮಾಡಬೇಕು ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕೂಡ ತಪ್ಪದೆ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ನಮಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಸ್ನೇಹಿತರೆ ನಾಳೆ ಅಂದ್ರೆ ಶುಕ್ರವಾರ ಫೆಬ್ರವರಿ ಇಪ್ಪತ್ತೊಂದು ಮಹಾಶಿವರಾತ್ರಿ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬನೇ ಅಂತ ಹೇಳ್ಬೋದು ಅವುಗಳಲ್ಲಿ ಮಹಾ ಒಂದು ಮಹಾ ಈಶ್ವರನ ಆರಾಧಿಸುವಂತಹ ಮಹಾಶಿವರಾತ್ರಿ ಕೂಡ ಒಂದು ಹಲವಾರು ಹಿಂದೂಗಳಿಗೆ ಹಬ್ಬಗಳು ಕೂಡ ಇದೆ ಇದೊಂದು ವಿಶೇಷವಾದ ಹಬ್ಬ ಅಂತಾನೆ ಹೇಳ್ಬೋದು ಬಹಳ ಭಕ್ತಿಯಿಂದ ತುಂಬಾ ಅದ್ಧೂರಿಯಾಗಿ ದೇಶದೆಲ್ಲೆಡೆ ಈ ಹಬ್ಬವನ್ನ ಕೂಡ ಆಚರಿಸಲಾಗ್ತದೆ ಅದರಲ್ಲಿ ಕೂಡ ಶಿವನ ಮಹಾ ಆರಾಧಕರು ಶಿವರಾತ್ರಿಯನ್ನು ಉಪವಾಸ ಜಾಗರಣೆಗಳಲ್ಲಿ ಪಾಲ್ಗೊಳ್ತಾರೆ ಈ ದಿನ ಅಂದರೆ ನಾವು ಮಹಾಶಿವರಾತ್ರಿಯ ದಿನ ಏನೆಲ್ಲ ಮಾಡಬೇಕು ಹಾಗೆ ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಶಿವನಿಗೆ ಪೂಜೆ ಮಾಡಬೇಕು ಹೌದು ಶಿವರಾತ್ರಿ ದಿನ ಶಿವನಿಗೆ ಪೂಜೆ ಮಾಡಬೇಕು ಈಶ್ವರನಿಗೆ ಸಕಲ ಕಷ್ಟ ನಿವಾರಣೆಗಾಗಿ ಸಕಲ ಸಮೃದ್ಧಿಗಾಗಿ ಪ್ರಾರ್ಥಿಸಿ ಪೂಜಿಸುವಂತಹ ದಿನ ಈ ದಿನ ನೀವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರ ಬಟ್ಟೆಯನ್ನು ಧರಿಸಿ ಮೊದಲು ಶಿವನಿಗೆ ಪೂಜೆ ಮಾಡಬೇಕು ಎರಡನೇದಾಗಿ ಶಿವಲಿಂಗ ಪೂಜೆ ಸಾಮಾನ್ಯವಾಗಿ ಮನೆಗಳಲ್ಲಿರ್ತದೆ ಸಾಲಿಗ್ರಾಮಗಳು ಅಥವಾ ಲಿಂಗಗಳಿರ್ತದೆ ಇದ್ದರೆ ಅದನ್ನು ನೀರಿನಿಂದ ಶುಚಿಗೊಳಿಸಿ ಶಿವಲಿಂಗಕ್ಕೆ ಅಥವಾ ಶಿವನ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಬೇಕು ಶಿವನಿಗೆ ವಿಶೇಷವಾಗಿ ಹಾಲಿನ ಅಭಿಷೇಕವನ್ನು ಕೂಡ ಮಾಡಬೇಕು ಅಥವಾ ಜೇನು ಶ್ರೀಗಂಧಗಳಿಂದ ಕೂಡ ಅಭಿಷೇಕ ಮಾಡಬಹುದು ಇನ್ನು ನೀವು ಮಹಾಶಿವರಾತ್ರಿಯ ದಿನ ದೇವಾಲಯಗಳಿಗೂ ಕೂಡ ಭೇಟಿ ನೀಡಬಹುದು ಹೂವಿನ ಪೂಜೆಯನ್ನು ಕೂಡ ಕೊಡಬಹುದು ಶಿವನಿಗೆ ಬಿಳಿಯ ಬಣ್ಣದ ಹೂವು ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಕೇದಿಗೆ ಹೂವನ್ನು ಕೂಡ ಶಿವನ ಪೂಜೆಗೆ ಅರ್ಪಿಸಬಹುದು ಹಾಗೆ ಬಿಲ್ವ ಪತ್ರೆ ಮಹೇಶ್ವರನನ್ನು ಪೂಜಿಸಲಿಕ್ಕೆ ಬಿಲ್ವ ಒಂದಿದ್ರೆ ಸಾಕು ಪೂಜೆ ಪೂರ್ತಿಯಾದ ಹಾಗೇನೆ ಹಾಗಾಗಿ ಬಿಲ್ವ ಪತ್ರೆಯನ್ನು ಪೂಜಿಸುವುದು ಕೂಡ ಸೂಕ್ತ ಹಾಗಾಗಿ ನೀವು ದೇವಾಲಯಗಳಿಗೆ ಭೇಟಿ ನೀಡಿ ಶಿವನ ಪೂಜೆಯನ್ನು ಕೂಡ ಮಾಡಬಹುದು ಇನ್ನು ಮುಖ್ಯವಾಗಿ ಸ್ತೋತ್ರ ಪಠನ ಹೌದು ಈಶ್ವರನಿಗೆ ಸ್ತೋತ್ರ ಪಠನವನ್ನ ಕೂಡ ಮಾಡಬೇಕು ಶಿವರಾತ್ರಿ ಶಿವನನ್ನ ಆರಾಧಿಸುವಂತಹ ದಿನ ಈ ದಿನ ನೂರ ಎಂಟು ಶಿವನ ನಾಮ ಪಠಣವನ್ನ ಮಾಡುವುದು ಒಳ್ಳೆಯದು ಹಾಗೆಯೇ ಇನ್ನು ಮುಖ್ಯವಾಗಿ ಶಿವರಾತ್ರಿಯ ದಿನ ಜಾಗರಣೆ ಹಾಗೆ ಉಪವಾಸವನ್ನು ಕೂಡ ಕೈಗೊಳ್ತಾರೆ ಇನ್ನು ಉಪವಾಸವನ್ನು ಕೈಗೊಳ್ಳೋದು ಹೇಗೆ ಅಂದರೆ ಶಿವರಾತ್ರಿಯನ್ನು ಉಪವಾಸ ಮಾಡೋದೊಂದು ಪದ್ಧತಿ ಯಾವುದೇ ವಯಸ್ಸಿನವರು ಕೂಡ ತಮಗೆ ಸಾಧ್ಯವಾಗುವ ರೀತಿಯಲ್ಲಿ ಉಪವಾಸವನ್ನು ಮಾಡಬಹುದು ಈ ದಿನ ಕೇವಲ ಫಲಾಹಾರಗಳನ್ನು ಮಾತ್ರ ಸೇವಿಸಬೇಕು ಇನ್ನು ಜಾಗರಣೆ ಹೇಗಿರ್ತದೆ ಶಿವರಾತ್ರಿಯೆಲ್ಲ ತಾಂಡವ ನೃತ್ಯವನ್ನು ಮಾಡ್ತಾ ಇರ್ತಾನೆ ಎಂಬ ನಂಬಿಕೆಯ ಮೇಲೆ ನಾವು ಜಾಗರಣೆಯನ್ನು ಮಾಡಲಾಗ್ತದೆ ಇನ್ನು ಶಿವರಾತ್ರಿ ದಿನ ಓಂ ನಮ ಶಿವಾಯ ಅನ್ನುವಂತಹ ಮಂತ್ರವನ್ನು ಕೂಡ ಪಠಣೆ ಮಾಡಿದರೆ ತುಂಬಾ ಒಳ್ಳೆಯದು ಆಗುವವರು ಓಂ ನಮ ಶಿವಾಯ ಅಂತ ಪಠಣ ಮಾಡಿ ಆಗದಿರುವವರು ಶಿವನ ಹಾ ಗಾಯನವನ್ನಾಗಿರ್ಬೋದು ಹಾಡನ್ನಾದರೂ ಕೇಳಿ ಇನ್ನೊಂದು ಎರಡನೇದಾಗಿ ನಾವು ಮಹಾಶಿವರಾತ್ರಿಯ ದಿನ ಏನೆಲ್ಲ ಮಾಡಬಾರ್ದು ಇದೆಷ್ಟು ನಾನು ಹೇಳಿರೋದು ನೀವು ಮಹಾಶಿವರಾತ್ರಿಯ ದಿನ ಏನು ಮಾಡಬೇಕು ಅನ್ನೋದು ನೀವು ಇವಾಗ ಹೇಳ್ತಾ ಇರೋದು ಮಹಾಶಿವರಾತ್ರಿ ದಿನ ಏನು ಮಾಡಬಾರ್ದು ಅನ್ನೋದು ಮೊದಲನೇದಾಗಿ ಉಪಹಾರ ಅದರ ಬದ್ ನೋಡಿ ಶಿವರಾತ್ರಿ ದಿನ ಸಾಕಷ್ಟು ಜನ ಉಪವಾಸವನ್ನ ಕೂಡ ಕೈಗೊಳ್ತಾರೆ ಆದರೆ ನಿಮಗೆ ಉಪವಾಸ ಮಾಡಲಿಕ್ಕೆ ಸಾಧ್ಯವಾಗದಿದ್ರೆ ನೀವು ಅಟ್ಲೀಸ್ಟ್ ಮಾಂಸ ಆಹಾರವನ್ನಾದರೂ ಸೇವಿಸುವುದನ್ನು ನೀವು ತಪ್ಪಿಸಬೇಕು ಯಾರೋ ನಾನ್ ವೆಜಿಟೇರಿಯನ್ಸ್ ಇರ್ತಾರೆ ನೋಡಿ ಅಂಥವರು ಮಾಂಸ ಆಹಾರವನ್ನು ಸೇವಿಸುವುದನ್ನು ತ್ಯಜಿಸಬೇಕು ಇನ್ನು ಎರಡನೇದು ಲಿಂಗಕ್ಕೆ ಸುತ್ತ ಬರುವುದು ಎಲ್ಲಾ ದೇವರಿಗೂ ಕೂಡ ಸಂಪೂರ್ಣ ಸುತ್ತು ಬರುವುದು ವಾಡಿಕೆ ಆದರೆ ಪುರಾಣಗಳ ಪ್ರಕಾರ ಲಿಂಗಕ್ಕೆ ಮಾತ್ರ ಅರ್ಧ ಸುತ್ತು ಹಾಕಬೇಕು ಅಂದರೆ ಅರ್ಧ ಸುತ್ತು ಹಾಕಿ ಪುನಃ ನೀವು ಎಲ್ಲಿಂದ ಆರಂಭಿಸಿದ್ದೀರೋ ಅಲ್ಲಿಗೆ ತಲುಪಬೇಕು ಹಾಗೆಯೇ ಇನ್ನೊಂದು ಏನು ಅಂದರೆ ತುಳಸಿಯನ್ನು ಬಳಸಬಾರ್ದು ಮಹಾಶಿವರಾತ್ರಿಯ ದಿನ ಹೂವಿನ ಪೂಜೆಗೂ ಅಷ್ಟೇ ಶಿವನಿಗೆ ಕೆಂಪು ಹೂಗಳಿಂದ ನೀವು ಪೂಜಿಸುವುದನ್ನು ತಪ್ಪಿಸಿ ಕೇದಿಗೆ ಅಥವಾ ಬಿಲ್ವ ಇನ್ಯಾವುದೇ ಬಿಳಿಯ ಹೂಗಳು ಇದು ಈಶ್ವರನಿಗೆ ಒಂದು ಶ್ರೇಷ್ಠವಾದಂತಹ ಹೂವು ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಕೇದಿಗೆನೋ ಅಥವಾ ಏನಾದರೂ ಬೇರೆ ಹೂವು ಈ ಶಿವನಿಗೆ ಪ್ರಿಯವಾದಂಥ ಹೂವನ್ನು ಮಾತ್ರ ಅರ್ಪಿಸಿ ಇನ್ನು ತುಳಸಿಯನ್ನು ಬಳಸಬಾರ್ದು ತುಳಸಿ ಎಲೆಯು ಮಹಾವಿಷ್ಣು ಹಾಗೆ ಲಕ್ಷ್ಮಿಗೆ ಮಾತ್ರ ಪ್ರಿಯವಾದುದು ಹಾಗಾಗಿ ಶಿವನಿಗೆ ತುಳಸಿ ಎಲೆಗಳಿಂದ ಬಿಲ್ವ ಪತ್ರೆಯನ್ನು ಬಳಸಿ ಪೂಜೆ ಮಾಡಿ ಆ ತುಳಸೆಲೆಗಳಿಗಿಂತ ಬಿಲ್ವ ಪತ್ರೆ ಬಹಳ ಶ್ರೇಷ್ಠವಾದದ್ದು ಇನ್ನೊಂದು ಮುಖ್ಯವಾಗಿ ಬಿಲ್ವ ಪತ್ರೆ ಅಥವಾ ಇನ್ಯಾವುದೇ ಎಲೆಯನ್ನು ನೀವು ಶಿವನಿಗೆ ಅರ್ಪಿಸುವಾಗ ಅದು ಹಾಳಾಗಿರದಂತೆ ನೋಡ್ಕೊಳ್ಬೇಕು ಸಂಪೂರ್ಣವಾಗಿ ಸರಿಯಾಗಿರುವಂತಹ ಬಿಲ್ವ ಪತ್ರೆಯನ್ನು ಮಾತ್ರ ಬಳಸಬೇಕು ಇನ್ನು ಶಿವನಿಗೆ ಕಂಚಿನ ಪಾತ್ರೆಗಳಲ್ಲಿ ಹಾಲನ್ನು ನೈವೇದ್ಯ ಮಾಡಬಾರದು ತಾಮ್ರದ ಪಾತ್ರೆಯಲ್ಲಿಯೇ ನೈವೇದ್ಯವನ್ನು ಮಾಡುವುದು ಶ್ರೇಷ್ಠ ಇದಿಷ್ಟು ನೀವು ಶಿವರಾತ್ರಿ ದಿನ ಏನು ಮಾಡಬೇಕು ಹಾಗೆ ಏನು ಮಾಡಬಾರ್ದು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ ನಿಮಗೂ ಇದು ಇಷ್ಟ ಆಯಿತು ಅಂದ್ಕೊಡೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ವಿಡಿಯೋನ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆಯೇ ತಪ್ಪದೆ ನಮ್ಮ ಚಾನಲ್ ಕನ್ನಡ ನ್ಯೂಸ್ ಪಾಯಿಂಟ್ನ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ